ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಆ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ನಿಮಗೆ ತಿಳಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತು ಅಂಕದ ಪ್ರಶ್ನೆಗಳಿಗೆ ಕೇಳುವಂಥ ಬಹಳ ಮುಖ್ಯವಂಥ ಪ್ರಶ್ನೆಗಳೇನಿರ್ತವೆ ಅವುಗಳ ಬಗ್ಗೆ ನೋಡ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಎಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಇವನು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನನ್ನ ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಆ ಒಂದು ಪ್ರಶ್ನೆಗಳನ್ನ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇದಾಗಿ ನಿಮಗೆ ಹತ್ತು ಹಂತದ ಒಂದು ಪ್ರಶ್ನೆಗಳನ್ನ ನೋಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಅಧ್ಯಾಯಗಳಿಂದ ಕೇಳ್ತಾರೆ ಅಂತ ಅಂದಾಗ ಸಾಮಾನ್ಯವಾಗಿ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಎರಡು ಮತ್ತು ಐದು ಏಳು ಮತ್ತು ಎಂಟನೇ ಅಧ್ಯಾಯಗಳು ಈ ಒಂದು ಅಧ್ಯಾಯಗಳಿಂದ ಹತ್ತು ಅಂಕದ ಪ್ರಶ್ನೆಗಳನ್ನ ಕೇಳುವಂಥ ಅಂಶಗಳು ನಾವು ಕಾಣ್ತೇವೆ ಅದರಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಮುಖ್ಯವಾಗಿ ನಾವು ತಿಳ್ಕೊಬೇಕು ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ ಮೊದಲನೇದಾಗಿ ಅಧ್ಯಾಯ ಎರಡರಲ್ಲಿ ಭಾರತದ ಪಕ್ಷಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ ಇದು ಬಹಳ ಮುಖ್ಯವಂಥ ಪ್ರಶ್ನೆ ಹಲವಾರು ಬಾರಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಬಹಳ ಮುಖ್ಯವಾಗಿ ತಿಳ್ಕೊಂಡಿರಿ ಹಾಗೆ ಇನ್ನೊಂದು ಪ್ರಶ್ನೆ ಅಂದರೆ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ ಅಥವಾ ಜನರಲ್ಲಾಗಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಿಸಿ ಅಂತ ಕೂಡ ನಿಮಗೆ ಕೇಳ್ಬೋದು ಅಥವಾ ರಾಜಕೀಯ ಪಕ್ಷಗಳ ಪಾತ್ರವನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು ಅದನ್ನು ಗಮನಿಸ್ಕೊಳ್ಳಿ ಹಾಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಯ ನಡುವಿನ ವ್ಯತ್ಯಾಸಗಳನ್ನ ವಿವರಿಸಿ ನಮಗೆ ಇದನ್ನು ಐದು ಅಂಕದ ಪ್ರಶ್ನೆಗಳಲ್ಲಿ ಹೇಳಿಲ್ಲ ಏಕೆಂದರೆ ಇಲ್ಲಿ ಹೇಳಿದ್ದೇನೆ ಅದನ್ನು ಎರಡರ ಲಕ್ಷಣಗಳನ್ನ ಕೂಡ ತಿಳ್ಕೊಂಡಿರಿ ಐದು ಅಂಕಗಳಿಗೆ ಕೇಳ್ಬೋದು ಅಥವಾ ಅದನ್ನು ಹತ್ತು ಅಂಕದ ಪ್ರಶ್ನೆಗೆ ಕೇಳಿದರೆ ಈ ರೀತಿಯಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗೆ ನಾಲ್ಕನೇದಾಗಿ ಭಾರತ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನ ವಿವರಿಸಿ ಇದೊಂದು ಅಂಶ ತಿಳ್ಕೊಳ್ಳಿ ಹಾಗೆ ಇನ್ನೊಂದು ಭಾರತದಲ್ಲಿ ಕೈಗೊಳ್ಳಲಾಗಿರುವ ಚುನಾವಣಾ ಸುಧಾರಣೆಗಳನ್ನ ಕುರಿತು ವಿವರಿಸಿ ಐದು ಪ್ರಶ್ನೆಗಳು ನೀಡಿದ್ದೇನೆ ಅಂದರೆ ಇವು ಸಂಭವನೀಯವಾಗಿರುವಂಥದ್ದು ಅದರಲ್ಲಿ ನಿಮಗೆ ಭಾರತದ ಪಕ್ಷಪ್ರತಿಯ ಸ್ವರೂಪ ಹಾಗೆ ರಾಜಕೀಯ ಪಕ್ಷಗಳ ಕಾರ್ಯಗಳು ಮತ್ತು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಈ ಮೂರು ಕೂಡ ಬಹಳ ಮುಖ್ಯವಾಗಿ ಬಹುತೇಕ ಕೇಳುವಂಥ ಪ್ರಶ್ನೆಗಳಾಗಿರ್ತವೆ ಅವುಗಳಲ್ಲಿ ಒಂದು ಪ್ರಶ್ನೆ ನಿಮಗೆ ಸಾಮಾನ್ಯವಾಗಿರುತ್ತೆ ಅಂತಂದು ತಿಳ್ಕೊಬೋದು ಹಾಗೆ ನಾವು ಅದೇ ಐದಕ್ಕೆ ಬಂದಾಗ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅದು ಭಾಳ ಮುಖ್ಯ ಒಂದು ಪ್ರಶ್ನೆ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕಾದರೆ ನಿಮಗೆ ಬರ್ಬೋದು ಅದನ್ನು ತಿಳ್ಕೊಂಡಿರಿ ಹಾಗೆ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಎದುರಾಗುವ ಅಡಚಣೆಗಳು ಮತ್ತು ಅವುಗಳ ನಿವಾರಣಾ ಉಪಾಯಗಳನ್ನು ಕುರಿತು ಚರ್ಚಿಸಿ ಅಂತ ಎರಡು ಅಂಶಗಳನ್ನು ಸೇರಿಸಿ ಹತ್ತು ಅಂಕಗಳಿಗೆ ಕೇಳುವ ಸಾಧ್ಯತೆಗಳಿರ್ತವೆ ಹಾಗೆ ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ ಅದರ ನಿವಾರಣಾ ಉಪಾಯಗಳ ಕುರಿತು ಚರ್ಚಿಸಿ ಅಂತ ಕೇಳ್ಬೋದು ಅಂದರೆ ಅನಕ್ಷರತೆ ಭಾರತ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ಅಂತ ಕೇಳ್ಬೋದು ಅಥವಾ ಕಾರಣಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳಿರ್ತವೆ ಕೆಲವಾರು ಸಂದರ್ಭದಲ್ಲಿ ಆ ಕಾರಣಗಳು ಕೂಡ ತಿಳ್ಕೊಂಡಿರಿ ಅದಕ್ಕೆ ಪರಿಹಾರೋಪಾಯಗಳು ಅಂದರೆ ಪರಿಣಾಮ ಪರಿಹಾರೋಪಾಯಗಳಂದಾಗ ನೀವು ಅಲ್ಲಿ ಕಡ್ಡಾಯ ಶಿಕ್ಷಣ ಕಾಯ್ದೆ ಅನಕ್ಷರತೆಗೆ ಪರಿಹಾರವಾಗಿ ಕಡ್ಡಾಯ ಶಿಕ್ಷಣ ಕಾಯಿದೆ ಅದರ ಮುಖ್ಯಾಂಶಗಳನ್ನ ಬರ್ಕೊಂಡು ಹೋಗಬೇಕಾಗಿದೆ ವಿದ್ಯಾರ್ಥಿಗಳು ಹಾಗೆ ಇನ್ನೊಂದು ಅಂಶ ಕೋಮುವಾದದ ಕಾರಣಗಳು ಮತ್ತು ನಿವಾರಣಾ ಉಪಾಯಗಳನ್ನ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅದನ್ನು ಗಮನಿಸ್ಕೊಂಡಿರಿ ನೋಡಿ ಹಾಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಬಹಳ ಮುಖ್ಯವಂತವು ಹಾಗೆ ನಾವು ಅಧ್ಯಾಯ ಏಳಕ್ಕೆ ಬಂದಾಗ ಇಲ್ಲಿ ಮೂರು ಪ್ರಶ್ನೆಗಳನ್ನು ತಿಳ್ಕೊಳ್ಳೇಬೇಕು ಉದಾರೀಕರಣದ ಅರ್ಥ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಹಾಗೆ ಖಾಸಗೀಕರಣದ ಅರ್ಥ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಹಾಗೆ ಇಂದು ಜಾಗತೀಕರಣದ ಅರ್ಥ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ವಿವರಿಸಿ ಇದು ಬಹಳ ಮುಖ್ಯವಾದಂಥದ್ದು ಇಲ್ಲಿ ನಿಮಗೆ ಇರುವಂಥ ಮೂರು ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಖಂಡಿತ ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇರುವಂಥ ಸಾಧ್ಯತೆಗಳು ತೊಂಬತ್ತೈದು ಪರ್ಸೆಂಟ್ ಇರುತ್ತೆ ಹಾಗಾಗಿ ಈ ಮೂರು ಪ್ರಶ್ನೆಗಳನ್ನ ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ ಅದರ ಪ್ರಾಮುಖ್ಯತೆ ಒಂದು ರಾಜಕೀಯ ಪರಿಣಾಮಗಳು ತಿಳ್ಕೊಳ್ಳಿ ಪಿ ಪೀಠಿಕೆಯಲ್ಲಿ ಎಂದರೇನು ಉದಾರೀಕರಣ ಎಂದರೇನು ಅಥವಾ ಖಾಸಗೀಕರಣ ಎಂದರೇನು ಅದನ್ನು ಬರೀರಿ ಹಾಗೆ ಅದರ ಒಂದು ಸ್ವಲ್ಪ ಅದರ ಅಂಶಗಳನ್ನ ಒಂದು ನಾಲ್ಕು ಸಾಲುಗಳಲ್ಲಿ ಬರೆದು ಆ ಪ್ರಾಮುಖ್ಯತೆಯ ಅಂಶಗಳನ್ನ ಬರೆದು ವಿವರಿಸಿ ಹಾಗೆ ನಂತರ ರಾಜಕೀಯ ಪರಿಣಾಮಗಳೇನಿದೆ ಅವುಗಳನ್ನ ಬರೆದು ಪಾಯಿಂಟ್ಸ್ಗಳನ್ನ ವಿವರಿಸಿ ಅಂತಿಮವಾಗಿ ಒಂದು ಒಂದು ಪೀಠಿಕೆಯನ್ನು ಹಾಗೆ ಏನು ಬರೀತೀರಿ ಅದೇ ರೀತಿಯಲ್ಲಿ ಒಂದು ಉಪಸಂಹಾರವನ್ನು ಕೂಡ ಬರಿವಿ ಆಗ ನಿಮಗೆ ಹತ್ತಕ್ಕೆ ಹತ್ತು ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಮೂರು ಪ್ರಶ್ನೆಗಳಲ್ಲಿ ನಿಮಗೆ ಖಂಡಿತ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗೆ ನಾವು ನಿನ್ನ ಮುಂದಂತರ ನೋಡುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನ ವಿವರಿಸಿ ಇದು ಕೂಡ ಐದು ಅಂಕ ಅಥವಾ ಹತ್ತು ಅಂಕಕ್ಕೆ ಬರುವಂಥ ಸಾಧ್ಯಗಳಿರ್ತವೆ ಹಾಗೆ ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಹಾಗೆ ಭಾರತ ಮತ್ತು ಸಾರ್ಕ್ ನಡುವಿನ ಸಹಕಾರ ಕ್ಷೇತ್ರಗಳನ್ನ ಕುರಿತು ಚರ್ಚಿಸಿ ಅದು ವಿವರಿಸಿ ಅಂತ ಕೇಳ್ಬೋದು ಹಾಗೆ ಇನ್ನೊಂದು ಪ್ರಶ್ನೆ ಭಾರತ ಮತ್ತು ಆಸಿಯಾನ್ ನಡುವಿನ ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ ಅಂತ ಕೇಳ್ಬೋದು ನೋಡಿ ಈ ಪ್ರಶ್ನೆಗಳಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ಅದು ಬಹಳ ಮುಖ್ಯವಾದ ಪ್ರಶ್ನೆ ಹಾಗೆ ಭಾರತ ಮತ್ತು ವಿಶ್ವಸಂಸ್ಥೆ ಇದೆ ಆ ವಿಶ್ವಸಂಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನ ಕುರಿತು ವಿವರಿಸಿ ಅಂತ ಕೇಳ್ಬೋದು ಹಾಗೆ ಭಾರತ ಮತ್ತು ಆಸಿಯಾನ್ ನಡುವಿನ ಸಹಕಾರ ಕ್ಷೇತ್ರಗಳನ್ನ ವಿವರಿಸಿ ಆ ಮೂರು ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನು ಕೊಡಿ ಅದರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಇರ್ತವೆ ನೋಡಿ ಇಷ್ಟು ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು ಅವುಗಳನ್ನ ತಿಳ್ಕೊಬೇಕಾಗುತ್ತೆ ಹಾಗೆ ಜೊತೆಗೆ ನಿಮಗೆ ಹೆಚ್ಚುವರಿಯಾಗಿ ಇಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆ ನೀಡಿದ್ದೀನಿ ಅದು ಅದ್ಯಾವುದಂದ್ರೆ ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳನ್ನು ವಿವರಿಸಿ ಅಂತೇಳಿ ಯಾಕೆ ಈ ಪ್ರಶ್ನೆಯನ್ನು ಹೇಳಿದ್ದೀನಿ ಇದು ಬ್ಲೂ ಪ್ರಿಂಟಲ್ಲಿ ನಿಮಗೆ ಅದೇ ಒಂಬತ್ತರಲ್ಲಿ ಇರೋದಿಲ್ಲ ಆದರೂ ಸಹ ಕೆಲವಾರು ಸಂದರ್ಭಗಳಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಿಸುವಂಥವ್ರು ಒಂದು ಬ್ಲೂ ಪ್ರಿಂಟನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಒಂದು ಪ್ರಶ್ನೆ ಕೇಳ್ಬೋದು ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ತಿಳ್ಕೊಂಡಿರಿ ಭಾರತದ ದೇಶಾಂಗ ರೀತಿಯ ಆ ವಿವರಿಸಿ ಈ ಪ್ರಶ್ನೆಯನ್ನು ಕೂಡ ತಿಳ್ಕೊಂಡಿದರೆ ನಿಮಗೆ ಐದು ಅಂಕಕ್ಕೆ ಅಥವಾ ಹತ್ತು ಅಂಕದ ಪ್ರಶ್ನೆಗಳಿಗೆ ಉಪಯೋಗ ಆಗುತ್ತೆ ಅಥವಾ ನಾವು ಅದನ್ನು ತಿಳ್ಕೊಂಡ್ರೂ ಕೂಡ ತುಂಬ ಉಪಯುಕ್ತವಾದಂಥ ಒಂದು ಅಂಶ ಆಗಿದೆ ಹಾಗಾಗಿ ಅದನ್ನು ತಿಳ್ಕೊಬೇಕಾಗುತ್ತೆ ಇದಿಷ್ಟು ಕೂಡ ಭಾಳ ಮುಖ್ಯವಂತ ಹತ್ತು ಅಂಕದ ಪ್ರಶ್ನೆಗಳು ಇವುಗಳಿಗೆ ನೀವು ಸಾಮಾನ್ಯವಾಗಿ ಎರಡೂವರೆ ಪುಟದಿಂದ ಮೂರು ಪುಟದಷ್ಟು ಉತ್ತರವನ್ನು ಬರೀರಿ ನಿಮ್ಮ ಅಕ್ಷರದ ಮೇಲೆ ಅದು ಅವಲಂಬಿತ ಆಗುತ್ತೆ ಒಂದು ಪೀಟಿಕೆ ಎಲ್ಲ ಅಂಶಗಳನ್ನ ವಿವರಿಸುವಂಥದ್ದು ಹಾಗೆ ಒಂದು ಉಪಸಮಾರ ಅದನ್ನು ಬರೆಯೋದನ್ನು ಮರಿಬೇಡಿ ನನ್ನದು ಇವು ಎಲ್ಲ ಒಂದು ಪ್ರಶ್ನೆಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಆ ಒಂದು ಲಿಂಕ್ಗಳನ್ನ ಗಮನಿಸ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ನಿಮಗೆ ಗೊತ್ತಿದೆ ಕೆಳಗಡೆ ಒಂದು ಈ ಟೈಟ್ಲ್ ಏನಿದೆ ಆ ಟೈಟ್ಲ್ ಹತ್ರ ಕ್ಲಿಕ್ ಮಾಡಿದರೆ ನೀವು ಮೋರ್ ಅಂತ ಓಪನ್ ಆಗುತ್ತೆ ಅಲ್ಲಿ ಆ ಮೋರ್ ಅಂತ ಕ್ಲಿಕ್ ಮಾಡಿದರೆ ಎಲ್ಲ ಲಿಂಕ್ಗಳು ಕೂಡ ಸಿಗ್ತವೆ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಗಳು ತೆರೆದುಕೊಳ್ತವೆ ಹಾಗಾಗಿ ಈ ಒಂದು ಹತ್ತು ಅಂಕದ ಪ್ರಶ್ನೆಗಳಿಗೆ ಹೇಳುವಂಥ ಪ್ರಶ್ನೆಗಳ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನ ಉತ್ತರ ಸಮೇತ ನೀವು ತಿಳ್ಕೊಳ್ಳಿಕ್ಕೆ ಚಿಕ್ಕ ಚಿಕ್ಕ ವೀಡಿಯೋಗಳಿದೆ ಅವುಗಳನ್ನ ಗಮನಿಸ್ಕೊಳ್ಳಿ ಅವುಗಳನ್ನ ನೋಡಿ ನಿಮಗೆ ಯಾವ ರೀತಿ ಪ್ರಶ್ನೆ ಬ ಉತ್ತರ ಬರೀಬೇಕು ಹಾಗೆ ಜೊತೆಗೆ ಆ ಒಂದು ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಆ ಮೂಲಕ ನೀವು ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೇರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಾವು ಏನು ಮುಂದೆ ಪರೀಕ್ಷೆ ನೀವು ನೀವೆಲ್ಲರೂ ಕೂಡ ಶುಭವಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ ಹಾಗೆ ಜೊತೆಗೆ ನಿಮಗೆ ಏನಾದರೂ ಸಂಶಯಗಳಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನಾನು ಅಲ್ಲೇ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಥವಾ ನೀವು ಆ ಒಂದು ಪ್ರಶ್ನೆಗಳನ್ನ ನನಗೆ ನೀಡಿದಾಗ ಆ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ ಹಾಗಾಗಿ ನಿಮ್ಮ ಯಾವುದೇ ಸಂಶಯಗಳಿದೆ ಕಾಮೆಂಟ್ ಬಾಕ್ಸಲ್ಲಿ ಅವುಗಳನ್ನ ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಖಂಡಿತ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ధన్యవాదాలు నమస్కారం